ಆರೋಗ್ಯದ ಜಾಗೃತಿ ಮೂಡಿಸಲು ಸಲಹೆ. ಪ್ರತಿ ಗ್ರಾಮ ಒನ್ ಕೇಂದ್ರಗಳಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ಗಳನ್ನು ವಿತರಿಸಲಾಗುತ್ತಿದೆ ಎಂದು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಹೇಳಿದರು. ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಸ್ಥಳೀಯ ಸಂಸ್ಥೆಗಳು ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಉಚಿತ ಆರೋಗ್ಯ ಮೇಳ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇರೆ ಬೇರೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಯ ಮುಂದೆ ಇರತಕ್ಕಂತ ಕೆಲವೊಂದು ಅಂಗಡಿ ಮುಂದೆ ಏನು ಒಂದು ಕೌಂಟರ್ಗಳನ್ನು ತೆರೆದು ಅವುಗಳನ್ನ ನಾವು ಉದ್ಘಾಟನೆ ಮಾಡ್ತೀವಿ. ಅದರಲ್ಲಿ ಏನಿದೆ ಅಂದರೆ ಉಚಿತವಾಗಿ ಔಷಧಿಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈ ಒಂದು ಇದರಲ್ಲೇ ಅವರು ಹೇಳಿದ್ದಾರೆ ಏನಂದ್ರೆ ತಾಲೂಕು ಉಚಿತ ಆರೋಗ್ಯ ಮೇಳದಲ್ಲೇ ಹೇಳ್ತಾರೆ. ಇವತ್ತು ವಿಶೇಷವಾಗಿ ಏನಂದರೆ ಆರೋಗ್ಯ ಒಂದು ಮೇಳದಲ್ಲಿ ತಜ್ಞ ವೈದ್ಯರು ಇವತ್ತು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಹೃದಯ ತಜ್ಞರಿದ್ದಾರೆ, ಸ್ತ್ರೀ ರೋಗ ತಜ್ಞರಿದ್ದಾರೆ, ಮಕ್ಕಳ ತಜ್ಞರು, ಎಲುಬು ಮತ್ತು ಕೀಲು ತಜ್ಞರು, ವೈದ್ಯಕೀಯ ತಜ್ಞರು, ಕ್ಯಾನ್ಸರ್ ರೋಗ ತಜ್ಞರು, ಮಾನಸಿಕ ರೋಗ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು, ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ನೇತ್ರ ತಜ್ಞರು, ಚರ್ಮ ರೋಗ ತಜ್ಞರು, ದಂತಕ್ಷಯ ಹಾಗೂ ಭಾರತೀಯ ಆಯುಷ್ ವೈದ್ಯ ಪದ್ಧತಿಯ ಸೇವೆಗಳ ವಿವಿಧ ತಜ್ಞ ವೈದ್ಯರಿದ್ದಾರೆ. ಇವರಿಂದ ಆಯಾ ತಮ್ಮ ಏನು ಯಾವ ಒಂದು ತಜ್ಞತೆಯನ್ನು ವಹಿಸಿದ್ದಾರೆ ಅದರಲ್ಲಿ ಅವರು ಸೇವೆಯನ್ನು ಕೊಡಲಿಕ್ಕೆ ಇಲ್ಲಿ ಸಿದ್ಧರಿದ್ದಾರೆ. ಈ ತಾಲೂಕು ಈ ಉಚಿತ ಆರೋಗ್ಯ ಮೇಳವನ್ನು ಆಯೋಜಿಸಿರುವ ಉದ್ದೇಶ ಏನಂದರೆ ನಮಗೆಲ್ಲ ಗೊತ್ತಿದೆ ಹೆಲ್ತ್ ಈಸ್ ವೆಲ್ತ್ ಅಂತ ಕರಿತೀವಿ. ಆರೋಗ್ಯವೇ ಭಾಗ್ಯ, ಆರೋಗ್ಯಕ್ಕಿಂತ ಬೇರೆ ಯಾವುದು ಭಾಗ್ಯ ಇಲ್ಲ ಅಂಥೇಳಿ ಮೊದಲೆಲ್ಲ ಶಾಲೆ ಕಲಿಯುವಾಗ ಮತ್ತು ಬೇರೆ ಇನ್ನೆರಡು ವರ್ಷ ಹಿಂದೆ ಹೇಳಿದಾಗ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ತಿರ್ಲಿಲ್ಲ. ಯಾಕೆ ಸೀರಿಯಸ್ ಆಗಿ ತೊಗೊಳ್ತಿರ್ಲಿಲ್ಲ ಅಂದರೆ ಯಾರು ಸೀರಿಯಸ್ ಆಗಿ ತೊಗೊಳ್ತಿದ್ರು, ಯಾರು ಆಸ್ಪತ್ರೆಗಳಿಗೆ ಹೋಗಿ ಅದರಲ್ಲಿ ನರಕ ಅನುಭವಿಸಿ ಬಂದಿದ್ರಲ್ಲ, ಹೌದು ಆರೋಗ್ಯನ ಮುಖ್ಯ, ಆರೋಗ್ಯ ಬಿಟ್ಟರೆ ಬೇರೆ ಏನಲ್ಲ ಅಂತ ಅವರಷ್ಟೇ ಅರ್ಥ ಮಾಡ್ಕೊಂಡಿದ್ರು. ಆದರೆ ಇಡೀ ದೇಶ ಇಡೀ ಜಗತ್ತು ಯಾವಾಗ ಅರ್ಥ ಮಾಡ್ಕೊತಂದ್ರೆ ಕೊರೋನಾ ಬಂದಮೇಲೆ ಗೊತ್ತಾಯಿತು ಆರೋಗ್ಯವೇ ಭಾಗ್ಯ, ಹೌದಲ್ಲ, ಹೆಲ್ತ್ ಈಸ್ ವೆಲ್ತ್ ಅಂತ. ಆ ಒಂದು ನಿಟ್ಟಿನಲ್ಲಿ ಏನಾಗುತ್ತೆ ಬಿಡ ತಲೆ ಕೆಡಿಸ್ಕೊಂಡು ಬೇಡ ಅಂತೇಳಿ. ಬಟ್ ಯಾವಾಗ ನಮ್ಮ ಕೈ ಮೀರಿ ಹೋಗ್ತಿದ್ವಿ, ನಮ್ಮ ಕೈ ಮೀರಿ ಹೋದ್ಮೇಲೆ ನಾವೇನು ಮಾಡ್ತೀವಿ ಅಂದರೆ ಡಾಕ್ಟರ್ ಹತ್ರ ಹೋಗಿ ಅವರನ್ನು ನಾವು ಮೊದಲು ವೈದ್ಯೋ ನಾರಾಯಣೋ ಹರಿ ನಾರಾಯಣೋ ಹರಿ ಅಂತ ಕರಿತೀವಿ. ಡಾಕ್ಟ್ರೇ ನಮಗೆ ದೇವ್ರ ಅಂತ ತಿಳ್ಕೊಂಡಿದ್ವಿ, ಕರೆಕ್ಟ್ ತಿಳ್ಕೊಂಡಿದ್ದೀವಿ ಅಷ್ಟೇ. ನಾವು ಡಾಕ್ಟರ್ ದೇವ್ರು ಆಗಕ್ಕೆ ಸಾಧ್ಯ ಅಂದರೆ ಪ್ರಾಣ ಕೊಡೋಕೇ ಇಲ್ಲ. ಏನಂದ್ರೆ ಎಂಥದ್ದು ಅವರಿಗೆ ಒಂದು ಏನು ಅವರ ಒಂದು ಸದ್ಯತೆಯಲ್ಲಿ ಏನಿದೆ ಅಂದ್ರೆ ಅವ್ರಿಗೂ ಕೂಡ ಒಂದು ಲಿಮಿಟೇಷನ್ಸ್ ಇದಾವೆ. ನಾವು ಅದನ್ನು ಅರ್ಥ ಮಾಡ್ಕೊಳಕ್ ಹೋಗಲ್ಲ. ನಮಗೇನಂದ್ರೆ ನಿಮ್ಮ ಕಡೆ ನಾವು ಕರ್ಕೊಂಡ್ ಬಂದೀವಿ ಅಂದ್ರೆ ನೀವು ನಮ್ಗೆ ಎಲ್ಲ ಸರಿ ಮಾಡಿ ಕಳಿಸ್ಬೇಕಂತೆ. ಅವಾಗ ನಾವು ಹೆಂಗಂತೀವಿ ಅಂದ್ರೆ ಲಕ್ಷ ಖರ್ಚಾಗಲಿ ಕೋಟಿ ಖರ್ಚಾಗಲಿ ಅವ್ನು ಉಳಿಬೇಕನ್ನೋ ಮಟ್ಟಕ್ಕೆ ಒಂದು ಕಡೆ ಬರೋರು ಒಂದು ಕಡೆ, ಒಂದು ಕಡೆ ದುಡ್ಡು ಕಟ್ಟಕ್ಕಾಗದೇ ಇರೋದು ಕಷ್ಟ ಒಂದು ಕಡೆ, ಈ ರೀತಿ ಎಲ್ಲ ಬರ್ತಾವ. ಅವೆಲ್ಲ ಆಗಬಾರದು ಅಂತ ಹೇಳಿ ಇವತ್ತು ತಾಲೂಕು ಮಟ್ಟದ ಉಚಿತ ಆರೋಗ್ಯ ಮೇಳವನ್ನು ಮಾಡಿದೆ. ಇಲ್ಲಿ ಏನು ಉದ್ದೇಶ ಅಂದ್ರೆ ನಾ ಎಲ್ಲ ಆರಾಮಿದಿರಲ್ಲ, ನಾನ್ಯಾಕೆ ಬಿ ಪಿ ಚೆಕ್ ಮಾಡ್ಕೊಳ್ಳಿ, ನಾನ್ಯಾಕೆ ಶುಗರ್ ಚೆಕ್ ಮಾಡ್ಕೊಳ್ಳಿ, ನಾನ್ಯಾಕೆ ಇಷ್ಟೆಲ್ಲ ಬೇರೆ ಬೇರೆ ಹೃದಯ ತಜ್ಞರಂತ ಬಂದಿದ್ದಾರೆ, ಕ್ಯಾನ್ಸರ್ ರೋಗಿ ಏನದು ತಜ್ಞರ ಬಂದಿದ್ದಾರೆ, ನಾ ಅವ್ರ ಕಡೆ ನಾನ್ಯಾಕೆ ಟೆಸ್ಟ್ ಮಾಡಲ ಆರಾಮಿದಿರಲ್ಲ ಅಂತೀರಿ ನೀವು. ಬಟ್ ಅದು ಏನಂದ್ರೆ ವೈದ್ಯಕೀಯ ಇದ್ರೊಳಗೆ ಹೇಳ್ತಾರೆ ಅವರು, ಈ ಇನ್ನೂ ಬಹಳ ಸರಳವಾಗಿ ನಮಗೆ ಅರ್ಥ ಆಗ್ಬೇಕಾದ್ರೆ ನಾವೆಲ್ಲರೂ ಬೈಕ್ ಓಡಿಸ್ತೀವಿಲ್ರಿ, ಗಾಡಿ ಓಡಿಸ್ತೀವಿ, ಆ ಗಾಡಿ ಚಲೋನ ಓಡ್ತಿರ್ತದ, ಆದ್ರೂ ಒಂದು ವರ್ಷ ಆದ್ಮೇಲೆ ಸರ್ವಿಸಿಂಗ್ ಮಾಡ್ತೀರಿ ನೀವು. ಪುರಸಭೆ ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ್ ಮಾತನಾಡಿ, ಆರೋಗ್ಯ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಜೊತೆಗೆ ಆರೋಗ್ಯದ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು. ಇಲ್ಲಿ ಬಂದಾಗ ಒಂದು ದೇವರ ಗುಡಿಗೆ ಬಂದಂಗ ನಂಗೆ ಅನಿಸ್ತು. ಯಾಕೆ ಹೇಳ್ಬೇಕಂತ ಈ ಮಾತು ಯಾಕೆ ಹೇಳ್ಬೇಕಾಗ್ಯಂದ್ರ ಇಲ್ಲೇನು ಎರ್ದಿದಾರಲ್ಲ ಏನು ಬಂದಿದ್ರಿ, ಕಳೆದ 3 ವರ್ಷದಿಂದ ಕೊರೋನಾ ಪೀರಿಯಡ್ನಲ್ಲಿ ಆರೋಗ್ಯ ಸಿಬ್ಬಂದಿಯವರು, ಅಂಗನವಾಡಿಯವರು, ಆಶಾ ಕಾರ್ಯಕರ್ತರು, ಮಾಧ್ಯಮ ಮಿತ್ರರು ಹಾಗೂ ಆರಕ್ಷಕರಾದವರು ಈ 4 ಡಿಪಾರ್ಟ್ಮೆಂಟ್ ಜೊತೆಗೆ ನಮ್ದು ಒಡನಾಟ ಇತ್ತು. ತಾಲೂಕಾಡಳಿತ ನಾವು ಲೋಕನಾಡಾಡ್ತೇವೆ. ಅವಾಗ ನೀವು ಮಾಡಿದ ಕೆಲಸಗಳು ನೋಡಿದ್ರೆ ನೀವು ದೇವರ ಆಡಬೇಕು, ದೇವ್ರು ಬಿಟ್ಟರೆ ಮತ್ತೊಬ್ಬರು ಆ ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲಾಗಿತ್ತು. ಈ ಮಾತು ಹೇಳಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಉಚಿತ ಆರೋಗ್ಯ ಶಿಬಿರ ಇದರ ಸದುಪಯೋಗ ಎಲ್ಲರೂ ಪಡೆದುಕೊಳ್ಬೇಕು. ಇದು ತಾಲೂಕು ಮಟ್ಟದ 3ನೇ ಆರೋಗ್ಯ ಮೇಳ ಚಿಕ್ಕೊಳ್ಳಾಗ್ತಾರೆ. ಅದು ಇಲ್ಲಿ ಸಾಕಷ್ಟು ವಿಭಾಗಗಳ ಒಂದು ಹೆಲ್ತ್ ಚೆಕಪ್ ಮಾಡಲಿಕ್ಕೆ ವಿವಿಧ ಸ್ಥಳದ ಎಲ್ಲ ವೈದ್ಯಾಧಿಕಾರಿ ಬಂದಿರ್ತಾರೆ. ಚಿಕ್ಕೋಡಿ ಜನರು ಇದರ ಉಪಯೋಗ ಪಡ್ಕೊಳ್ಬೇಕು. ಈಗ ಸಾಕಷ್ಟು ವಿಷಯಗಳನ್ನ
ಎಸಿ ಸಾಹೇಬರು ಮಾತಾಡಿದ್ರು ಮತ್ತು ಡಿಎಚ್ಎಸ್ ಸಾಹೇಬರು ಮಾತಾಡಿದ್ದಾರೆ ನಾ ಹೇಳ್ತಿರೋದು ಬಯಸಬೇಕಾದ್ರೆ ಒಂದು ಎರಡು ಶಬ್ದ ಅಷ್ಟೇ ಹೇಳ್ತೇನೆ ನಾನು ಆರೋಗ್ಯ ತಪಾಸಣೆ ಜೊತೆಗೆ ಆರೋಗ್ಯದ ಬಗ್ಗೆ ಚಿಂತನೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಇದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಬೇಕಾಗಿದೆ ನಾವು ಬರ್ತೀವಿ ಭಾಷಣ ಮಾಡ್ತೀವಿ ಹೋಗ್ತೀವಿ ಇಷ್ಟ ಆಗಬಾರ್ದು ಆರೋಗ್ಯದ ಚಿಂತನೆ ಅಂದ್ರೆ ಹೆಂಗೆ ಚಿಂತನೆ ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಬೇಕು ನಾವು ನಮ್ಮ ಹಿರಿಯರು ತಂದೆ ತಾಯಂದಿರಿದ್ರೆ ಅವರ ಆರೈಕೆ ಮಾಡಬೇಕು ಪುಟ್ಟ ಮಕ್ಕಳಿದ್ರೆ ಅವರಿಗೆ ಚಲೋ ಸಂಸ್ಕಾರ ಕೊಡಬೇಕು ಮತ್ತೆ ನಮ್ಮ ಸುತ್ತಮುತ್ತಲ ಪರಿಸರ ಸ್ವಚ್ಛ ಇಡಬೇಕು ಇದು ಆರೋಗ್ಯದ ಚಿಂತನೆ ಆಯಿತು ಇನ್ನು ಆರೋಗ್ಯ ತಿಳುವಳಿಕೆ ಅಂದ್ರೆ ನಾವು ದಿನನಿತ್ಯ ಬಳಸುವ ಪ್ರತಿಯೊಂದು ವಸ್ತು ಹೆಂಗಿರಬೇಕು ನಾವು ಯಾವ ಆಹಾರವನ್ನು ಸೇವಿಸಬೇಕು ನಾವು ನೀರನ್ನು ಯಾವ ಪ್ರಮಾಣದಲ್ಲಿ ಕುಡಿಯಬೇಕು ಇವು ಆ ಸಣ್ಣ ಸಣ್ಣ ವಿಷಯ ಅನಿಸ್ತಾವು ನಾವು ಈಗ ಕೆಲಸದ ಒತ್ತಡದಾಗ ಏನು ಮಾಡ್ತೇವೆ ಅಂದ್ರೆ ಈಗ ಡೈಲಿ 9 ಗಂಟೆಗೆ ನಾವು ಬ್ರೇಕ್ಫಾಸ್ಟ್ ನಾಷ್ಟ ಮಾಡೋದಿದ್ರೆ ಕೆಲಸದ ಒತ್ತಡದಾಗ ಬೆಳಿಗ್ಗೆ 6:00 ನಾಷ್ಟ ಮಾಡ್ಬಿಡ್ತೇವೆ ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ವಿ ಮುನ್ಯಾಳ್ ಅಪ್ಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶರಣಪ್ಪ ಗಡೇತ್ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಬಿ ಎನ್ ತುಕ್ಕಾರ್ ತಹಶೀಲ್ದಾರ್ ಪ್ರೇಮಿಳಾ ದೇಶಪಾಂಡೆ ಎಕ್ಸಂಬಾದ ಆಶಾ ಜ್ಯೋತಿ ಬುದ್ಧಿಮಾಂದ್ಯ ಮಕ್ಕಳ ಶಾಲೆ ಅಧ್ಯಕ್ಷ ಜ್ಯೋತಿ ಪ್ರಸಾದ್ ಜೊಲ್ಲೆ ಡಿವೈಎಸ್ಪಿ ಬಸವರಾಜ್ ಎಲಿಗಾರ್ ತಾಲೂಕು ಆರೋಗ್ಯಾಧಿಕಾರಿ ವಿಠಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು